ಸ್ನೇಹಿತರೆ ನಮಸ್ಕಾರ. ಕೆಲವೊಮ್ಮೆ ಸಿಂಪಲ್ ಆಗಿರುವಂಥ ಡಾಕ್ಯುಮೆಂಟು ಎಷ್ಟು ಇಂಪಾರ್ಟೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಮೆಟೀರಿಯಲ್ ಬಂತು, ಒಂದು ಲೋಡ್ ಮೆಟೀರಿಯಲ್ ಬಂತು ಕೇರಳದಿಂದ ಕರ್ನಾಟಕಕ್ಕೆ. ಕನ್ಸೈನರ್ ಬಂದು ಕೇರಳದವರು, ಕನ್ಸೈನಿ ರಿಸೀವರ್ ಬಂದು ಕರ್ನಾಟಕದ ಜಿ ಎಸ್ ಟಿ ಕ್ಲೈಂಟ್, ಜಿ ಎಸ್ ಟಿ ಡೀಲರ್. ಈಗ ಕನ್ಸೈನರ್ ಹತ್ರ ಮೆಟೀರಿಯಲ್ ಬಂದ ತಕ್ಷಣ ಅವರು ಮೆಟೀರಿಯಲನ್ನು ಅಫ್ಲೋಡ್ ಮಾಡ್ತಾರೆ, ಇಳಿಸ್ತಾರೆ. ಇಳಿಸ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಕ್ವಾಲಿಟಿ ಚೆಕ್ ಮಾಡಿ ಸರಿ ಇಲ್ಲ, ಅವರ ಕ್ವಾಲಿಟಿ ಮ್ಯಾಚ್ ಆಗ್ತಾ ಇಲ್ಲ ಅಂತೇಳಿ ಆ ಮೆಟೀರಿಯಲನ್ನು ವಾಪಸ್ ಕಳಿಸ್ತಾರೆ ಒಂದು ಇನ್ನೊಂದು ಗಾಡಿಯಲ್ಲಿ ಲೋಡ್ ಮಾಡಿ. ಡಾಕ್ಯುಮೆಂಟ್ ವಿಷಯ ಬರುವಾಗ ಇ ವೇ ಬಿಲ್, ಇ ಇನ್ವಾಯ್ಸ್, ಆಮೇಲೆ ಇ ವೇ ಬಿಲ್ಲು, ಇ ಇನ್ವಾಯ್ಸು, ಲಾರಿ ಎಲ್ ಆರ್ ರಿಸಿಪ್ಟು ಎಲ್ಲನೂ ಇತ್ತು. ಎಲ್ ಆಲ್ ಡಾಕ್ಯುಮೆಂಟ್ಸ್ ಆರ್ ಅವೈಲೇಬಲ್. ಓಕೆ, ಮೆಟೀರಿಯಲ್ಲು ರಿಜೆಕ್ಟ್ ಆಗಿ ವಾಪಸ್ ಕಳಿಸುವಾಗ ಇವ್ರು ಇನ್ವಾಯ್ಸ್ ನ್ಯಾಚುರಲ್ ಆಗಿ ಮಾಡಲ್ಲ, ಯಾಕೆಂದರೆ ಇವ್ರು ಅಲ್ವಲ್ಲ ಕಳಿಸ್ತಾ ಇರೋದು, ರಿಜೆಕ್ಟ್ ಮಾಡ್ತಾ ಇರೋದಲ್ವಾ. ಈ ಇನ್ವಾಯ್ಸ್ ಈ ವೇ ಬಿಲ್ ಮಾಡ್ತಾರೆ, ಪ್ಲಸ್ ಗೇಟ್ ಪಾಸ್, ಮೆಟೀರಿಯಲ್ ಗೇಟ್ ಪಾಸು ಮಾಡ್ತಾರೆ, ಮತ್ತು ಈ ಇನ್ವಾಯ್ಸ್ ನ್ಯಾಚುರಲ್ ಆಗಿರೋದಿಲ್ಲ. ಇಷ್ಟು ಡಾಕ್ಯುಮೆಂಟ್ ಹಾಕ್ಕೊಂಡು ಇವು, ಆಮೇಲೆ ರಿಜೆಕ್ಷನ್ ಲೆಟರ್, ಎಸ್ ಇಷ್ಟು ಇದೆ ಡಾಕ್ಯುಮೆಂಟ್. ಅಂದರೆ ದೇರ್ ಈಸ್ ಸಫಿಷಿಯಂಟ್ ಪ್ರೂಫ್ ಟು ಪ್ರೂವ್ ದ್ಯಾಟ್ ಮೆಟೀರಿಯಲ್ ಇಸ್ ರಿಜೆಕ್ಟೆಡ್. ಆಫ್ ಕೋರ್ಸ್ ಮೆಟೀರಿಯಲ್ ಹಸ್ ಕಮ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಬ್ಯಾಕ್ ಆಫ್ಟರ್ ರಿಜೆಕ್ಷನ್, ಎಲ್ಲ ಇದೆ ಡೀಟೇಲ್ಸ್ ಮೈ ಡಿಯರ್ ಫ್ರೆಂಡ್ಸ್. ಒಂದು ಡಾಕ್ಯುಮೆಂಟ್ ಮಿಸ್ಸಿಂಗ್, ಏನಂತ ಹೇಳಿ ನೋಡೋಣ. ಯಾವ ಡಾಕ್ಯುಮೆಂಟ್ ಮಿಸ್ಸಿಂಗ್? ಹೋಗುವಾಗಲೂ ಅಷ್ಟೇ, ಇ ವೇ ಬಿಲ್ ಇದೆ, ಮೆಟೀರಿಯಲ್ ಗೇಟ್ ಪಾಸ್ ಇದೆ, ರಿಜೆಕ್ಷನ್ ಲೆಟರ್ ಇದೆ, ಗಾಡಿ ಇದೆ, ಗಾಡಿ ನಂಬರ್ ಇದೆ, ಎಲ್ಲ ಇದೆ, ಎಲ್ಲ ಮೆನ್ಷನ್ ಕೂಡ ಆಗಿದೆ ಇ ವೇ ಬಿಲ್ಲಲ್ಲಿ. ಇ ವೇ ಬಿಲ್ ಈಸ್ ಎನ್ ಅಡ್ವಾನ್ಸ್ ಇಂಟಿಮೇಷನ್ ಟು ದ ಗೌರ್ಮೆಂಟ್ ದಟ್ ಐ ಆಮ್ ಮೂವಿಂಗ್ ದ ಗೂಡ್ಸ್ ಫ್ರಮ್ ದಿಸ್ ಪ್ಲೇಸ್ ಟು ದಿಸ್ ಪ್ಲೇಸ್, ಹೌದಲ್ವಾ? ದಟ್ ಈಸ್ ಅಥೆಂಟಿಕ್ ಡಾಕ್ಯುಮೆಂಟ್. ಬಟ್ ಸ್ಟಿಲ್ ವೆಹಿಕಲ್ ಈಸ್ ಇಂಟರ್ಸೆಪ್ಟೆಡ್, ಡಿಟೆನ್ಷನ್ ಆಯಿತು ಎಲ್ಲಿ, ದ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ, ಬಯ್ಯರು ಅಲ್ಲ ಸೆಲ್ಲರು ಅಲ್ದಿರೋ ಜಾಗದಲ್ಲಿ, ತಮಿಳ್ನಾಡಲ್ಲಿ ಡಿಟೆನ್ಷನ್ ಆಯಿತು. ಕೇರಳದಿಂದ ತಮಿಳ್ನಾಡಾಗಿ ಬರ್ತಿತ್ತು ಸೇಲಂ ಆಗಿ. ಸೊ ಸೇಲಮಲ್ಲಿ ಡಿಟೆನ್ಷನ್ ಆಯಿತು ಮೆಟೀರಿಯಲ್. ಇವಾಗ ಯಾಕೆ ಡಿಟೆನ್ಷನ್ ಆಗಿರ್ಬೋದು? ಆಫ್ ಕೋರ್ಸ್ ಎಮ್ ಓ ವಿ 06 ಪ್ರಕಾರ ಡಿಟೆನ್ಷನ್ ಆಯಿತು, 07 ಪ್ರಕಾರ ನೋಟಿಸ್ ಕಳಿಸಿದ್ರು, ಎಮ್ ಓ ವಿ 09 ಪ್ರಕಾರ ಆರ್ಡರ್ ಆಯಿತು, ಇಷ್ಟು ಕಟ್ಟಿ, ಸೊ ಆ್ಯಂಡ್ ಸೊ ಅಮೌಂಟ್ ಎಕ್ಸ್ ವೈ ಝಡ್ ಅಮೌಂಟ್. ಆ ಅಮೌಂಟನ್ನು ಕಟ್ಟೋದ ಬೇಡುವ ಅಂತೇಳಿ ಹೋಗಿದ್ದಾಯಿತು, ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ಎಕ್ಸ್ಪ್ಲೇನ್ ಮಾಡುವಾಗ ನಾವು ತುಂಬ ಸ್ಟ್ರಾಂಗ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಏನಂತ, ಸಿ ಮೆಟೀರಿಯಲ್ ಗೇಟ್ ಪಾಸ್ ಹ್ಯಾಸ್ ಗಾಟ್ ಆಲ್ ದ ಇಂಗ್ರೀಡಿಯೆಂಟ್ಸ್ ವಿಚ್ ವಾಸ್ ಸಪೋಸ್ ಟು ಬಿ ದೇರ್ ಇನ್ ಡೆಲಿವರಿ ಚಲನ್, ಎಲ್ಲ ಇದೆ. ದ ಕನ್ಸರ್ನ್ಡ್ ಆಫೀಸರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ಆ್ಯಕ್ಚುಲಿ ಅವ್ನು ನಿಜವಾಗ್ಲೂ ಸೆನ್ಸಿಬಲ್ ಇದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು. ನೋ, ಹಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಟ್, ಸಿಂಪಲ್ ಫಾರ್ ಎ ರೀಸನ್ ದ್ಯಾಟ್ ಡೆಲಿವರಿ ಚಲಾನ್ ಇಲ್ಲ, ಡೆಲಿವರಿ ಚಲಾನ್ ಇದ್ರ ಜೊತೆಯಲ್ಲಿ ಇಲ್ಲ, ಡೆಲಿವರಿ ನೋಟ್ ಇದೆ, ಮೆಟೀರಿಯಲ್ ಗೇಟ್ ಪಾಸ್, ಸಾರಿ ಮೆಟೀರಿಯಲ್ ಗೇಟ್ ಪಾಸ್ ಇದೆ, ಈ ಇನ್ವಾಯ್ಸ್ ಈ ವೇ ಬಿಲ್ ಇದೆ, ರಿಟರ್ನ್ ಹೋಗ್ಬೇಕಿದ್ರೆ ಒರಿಜಿನಲ್ ಈ ವೇ ಬಿಲ್ ಇದೆ, ಮೆಟೀರಿಯಲ್ ಬಂದಾಗ ಸೇರ್ಕೊಂಡಿರುವಂಥ ಇಲ್ಲಿ ರಿಸೀವ್ ಆಗಿರುವಂಥ ಒರಿಜಿನಲ್ ಈ ಇನ್ವಾಯ್ಸ್ ಫ್ರಮ್ ದ ಕನ್ಸೈನರ್ ಇದೆ, ಎವ್ರಿಥಿಂಗ್ ಇಸ್ ದೇರ್, ದೇರ್ ಇಸ್ ನೋ ಸಫಿಷಿಯಂಟ್ ಕಾಸ್ ಟು ಟ್ರೀಟ್ ಇಟ್ ಆಸ್ ಎ ಸಪ್ರೆಷನ್ ಆಫ್ ಟ್ಯಾಕ್ಸ್ ಅಂತನಾ, ಅಥವಾ ಲಾಸ್ ಮೇಕಿಂಗ್ ಐ ಮೀನ್ ಎಕ್ಸ್ಚೆಕ್ವರಿಗೆ ಲಾಸ್ ಆಗೋ ರೀತಿದ್ದು ಏನಾದರೂ ಆ್ಯಕ್ಟಿವಿಟಿ ಇದೆಯಾ? ಏನೂ ಇಲ್ಲ. ಸಿಂಪಲ್ ಫಾರ್ ಹಿ ವಾಸ್ ಡಿಫೆಂಡಿಂಗ್ ದ್ಯಾಟ್ ಡೆಲಿವರಿ ಚಲಾನ್ ಇಸ್ ಮಿಸ್ಸಿಂಗ್. ಡೆಫಿನೆಟ್ಲಿ ಇಟ್ ಇಸ್ ಎ ಫಿಟ್ ಕೇಸ್ ಫಾರ್ ಅಪೀಲ್, ನೋ ಡೌಟ್. ಯಾವುದೇ ಕೋರ್ಟಲ್ಲಿ ಹೋದರೂ ಕೂಡ ಇದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿ ಅಂತ ತಿಳ್ಕೊಳ್ಳಿ, ಸಿಂಪಲ್ ನಾಲೆಜ್ ಅಂತಂದು ತಿಳ್ಕೊಳ್ಳಿ, ಹೆಂಗಾನ ತಿಳ್ಕೊಳ್ಳಿ, ಕೋರ್ಟ್ ವಿಲ್ ಡೆಫಿನೆಟ್ಲಿ ಎಗ್ರಿ ಫಾರ್ ದಿಟ್. ಬಟ್ ಫಾರ್ ದ ಟೈಮ್ ಬೀಯಿಂಗ್ ಏನು ಮಾಡಬೇಕು, ಅಪೀಲ್ಗೆ ಹೋಗ್ಬೇಕಿದ್ರೆ ಮುಂಚೆ ಇವ್ರು ಹಾಕಿರೋ ಡಿಮಾಂಡ್ ಅರೌಂಡ್ 27 lakhs, ದೊಡ್ಡ ಕಂಪನಿಯವರು ಕಟ್ಕೋತಾರೆ ಬಿಡಿ. ಬಟ್ ಅಪೀಲ್ಗೆ ಹೋಗಿ ನಾವೀಗ ರೀಫಂಡ್ ತೊಗೊಳ್ಬೇಕು.
ಸಿ, ಇಲ್ಲಿ ಡೆಲಿವರಿ ಚಲಾನ್ ಇಸ್ ದ ರಿಯಲ್ ಕಲ್ಪ್ರೇಟ್. ಡೆಲಿವರಿ ಚಲಾನ್ ಮಾಡಿಲ್ಲ ಇನ್ ದ ಆಬ್ಸೆನ್ಸ್ ಆಫ್ ಇನ್ವಾಯ್ಸ್, ಮೆಟೀರಿಯಲ್ ಗೆಟ್ ಪಾಸ್ ಆರ್ ಏನು ರಿಜೆಕ್ಟೆಡ್ ಕ್ವಾಂಟಿಟಿ ಇರ್ಬೋದು, ಇನ್ನೊಂದು ಕ್ವಾಂಟಿಟಿ ಚೆಕ್ ಮಾಡಿದ್ರೆ ಎಲ್ಲ ಪರ್ಫೆಕ್ಟ್, ನೋ ಡೌಟ್ ಇಟ್ ಇಸ್ ಎ ಪೆರಿಷಬಲ್ ಗೂಡ್ಸ್, ಹಳದಿ ಅರ್ಶಿನ, ಓಕೆ, ಪೆರಿಷಬಲ್ ಗೂಡ್ಸ್ ಎಲ್ಲ ಹೇಳಿದ್ವಿ. ವಿ ಪರೇಡ್ ಇನ್ ಫ್ರಂಟ್ ಆಫ್ ದ ಜೆ ಸಿ ಆಫ್ ಎನ್ಫೋರ್ಸ್ಮೆಂಟ್, ಎಲ್ಲ ಮಾಡಿದ್ವಿ, ಬಟ್ ಇಟ್ ವಾಸ್ ರಿಜೆಕ್ಟೆಡ್, ದೇ ಡಿಡ್ ನಾಟ್ ಲಿಸನ್. ನೋಡಿ ಸರ್, ನಿಮ್ಮ ಕೇಸ್ ಲಾಗಳು ಮತ್ತು ಇವೆಲ್ಲ ಇಂಟರ್ಪ್ರಿಟೇಷನ್ ಆಫ್ ಲಾ, ಹಂಗಲ್ಲ ಹಿಂಗಲ್ಲ, ಡೀಮ್ಡ್ ಟು ಬಿ ಟೇಕನ್, ಕ್ಯಾನ್ ಬಿ ಟೇಕನ್, ಇಟ್ ಈಸ್ ಅಂಡರ್ಸ್ಟುಡ್, ಈ ಥರ ಎಲ್ಲ ಅವ್ರು ಕೇಳಲ್ಲ. ಅವ್ರು ಸಿಂಪಲ್ ದ ಫ್ರಂಟ್ ಲೈನ್ ಆಫೀಸರ್ಸ್ ಏನಿದ್ದಾರೆ, ಸ್ಕ್ವಾಡ್ ಅಥವಾ ಯಾರು ಇರ್ತಾರೆ ಗೆಟ್, ಇವಾಗ ಚೆಕ್ ಪೋಸ್ಟ್ ಇಲ್ವಲ್ಲ, ಸೊ ಅವರೇನಿದ್ದಾರೆ, ದೇ ವಿಲ್ ನಾಟ್ ಇಂಟರ್ಪ್ರೆಟ್ ದ ಲಾ, ಅವ್ರಿಗೇನು ಗೊತ್ತಿಲ್ಲ. ನೀವು ನೆಕ್ಸ್ಟ್ ಲೆವೆಲ್ ಅಪೀಲ್ಗೆ ಅಷ್ಟೇ ಹೋಗ್ಬೋದು. ಅಂದರೆ ಮೈ ಇಂಟೆನ್ಷನ್ ಆಫ್ ಮೇಕಿಂಗ್ ಇಸ್ ಶಾರ್ಟ್ ವಿಡಿಯೋ ಈಸ್ ಡೆಲಿವರಿ ಚಲಾನ್ ಇನ್ ದ ಆಬ್ಸೆನ್ಸ್ ಆಫ್ ಇನ್ವಾಯ್ಸ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಯಾವ ರೂಲಲ್ಲಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಕಳಿಸಿ, ಯಾವ ವಿಚ್ ರೂಲ್ಸ್ ಸೇಸ್ ಸೋ ಡೆಲಿವರಿ ಚಲಾನ್ ಇಸ್ ಎ ಮಸ್ಟ್ ಅಂತೇಳಿ ಒಂದು ರೂಲ್ ಹೇಳ್ತಾ ಇದೆ, ಯಾವುದೊಂದು ಸೆಕ್ಷನ್ ಅಡಿಯಲ್ಲಿ ಅಂತ ಅಂದ್ಕೊಳ್ಳಿ, ಅಥವಾ ಸೆಕ್ಷನಲ್ಲಿ ಹೇಳ್ತಾನೆ ಇಟ್ಕೊಳ್ಳಿ, ಕ್ಲೂ ಕೊಡ್ತಾ ಇದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಒಂದು ಒಳ್ಳೆ ಏನು ಎಕ್ಸ್ಪೀರಿಯನ್ಸ್ ನನಗೂ ಆಯ್ತು ಇದರಲ್ಲಿ ಬಹುಶಃ, ಪ್ಲಸ್ ಒಳ್ಳೆ ಒಂದು ಹಿಂಟ್ಸ್ ಅಥವಾ ಒಂದು ಐಡಿಯಾ ಅಥವಾ ಒಂದು ಸರ್ಕಮ್ಸ್ಟ್ಯಾಕ್ಸ್ ಬಗ್ಗೆ ಹೇಳಿದ್ದೀನಿ ಅಂತಲೂ ಕೂಡ ನನಗೆ ಒಂದು ಕಾನ್ಫಿಡೆನ್ಸ್ ಆಯಿತು. ಅಂದರೆ ದಿಸ್ ಮೇಕ್ಸ್ ಇಟ್ ಎ ಗುಡ್ ಫಿಟ್ ಕೇಸ್ ಫಾರ್ ಅಪೀಲ್. ಅಪೀಲ್ಗೆ ಹೋಗೋದು ಯಾವಾಗ ಎಲ್ಲಿ ಅನ್ನೋದು ನೆಕ್ಸ್ಟ್ ಕ್ವಶನ್ ಬಂತು. ಇವಾಗ ಬಯ್ಯರ್ ಈಸ್ ಫ್ರಮ್ ಕರ್ನಾಟಕ, ಸೆಲ್ಲರ್ ಈಸ್ ಫ್ರಮ್ ಕೇರಳ, ಅಪೀಲ್ಗೆಲ್ಲಿ ಹೋಗೋದು? ಕೊಟ್ಟಿರೋದು ಮ್ಯಾನ್ಯುವಲ್ ಆಗಿ ಲಾರಿ ಡ್ರೈವರ್ಗೆ ಕೊಟ್ಟಿರೋದು ನೋಟಿಸ್, ಎಲ್ಲಿಗೆ ಹೋಗೋದು ಅಪೀಲ್? ಹೋದ್ವಿ ಪರ್ಟಿಕ್ಯುಲರ್ ನೋ ಮ್ಯಾನ್ಸ್ ಲ್ಯಾಂಡಿಗೆ. ನೋ ಮ್ಯಾನ್ಸ್ ಲ್ಯಾಂಡ್ಗೆ ಹೋದಾಗ ಅವ್ರು ಹೇಳಿದ್ರು ಸಾರಿ ಯು ಅಪೀಲ್ ಇಟ್ ಅಂತ. ಆಯಿತು, ಅಪೀಲ್ಗೆ ಹೋಗೋದು ಎಲ್ಲಿ ಕೇಳಿದ್ವಿ, ಅವಾಗ ಅವ್ರು ಏನೂ ಹೇಳಿಲ್ಲ. ಬಂದ್ವಿ, ಸರಿ ಇನ್ನು ಮ್ಯಾನ್ಯುವಲ್ ಮಾಡೋಣ ಅಂತ ಮ್ಯಾನ್ಯುವಲ್ ಎಲ್ಲ ರೆಡಿ ಮಾಡಿದ್ವಿ, ಓದಿ ಹೋದಾಗ ದೇ ಸೆಡ್ ವಿ ವಿಲ್ ಇಶ್ಯೂ ಎ ಟೆಂಪ್ರರಿ ಐ ಡಿ, ಆನ್ಲೈನಲ್ಲಿ ನಿಮ್ಮ ಲಾಗಿನ್ಗೆ ಬರುತ್ತೆ, ನಿಮ್ಮ ಜಿ ಎಸ್ ಟಿ ಎನ್ಗೆ ಬರುತ್ತೆ, ಬಟ್ ಈ ಇನ್ವಾಯ್ಸನ್ನು ಈ ನೋಟಿಸನ್ನು ನಾವು ಆಫ್ಲೈನಲ್ಲಿ ಕೊಡ್ಲಿಕ್ಕೂ ಬರೋದಿಲ್ಲ, ನೀವು ರಿಪ್ಲೈ ಮಾಡಲಿಕ್ಕೆ ಬರೋದಿಲ್ಲ ಅಂದರು. ಮೊದಲು ಎಮ್ ಒ ವಿ 7, 6 ಎಲ್ಲ ಕೊಟ್ಟಿದ್ದು ಆಫ್ಲೈನಲ್ಲೇ, ಬಟ್ ವೆನ್ ಇಟ್ ಕಮ್ಸ್ ಟು ಆರ್ಡರ್ ಏನಿದೆ, ನಾವು ಅಪೀಲ್ ಮಾಡಲಿಕ್ಕೆ ಏನಾದರೂ ಆಗೋದಿದ್ರೆ ಅದು ಅಂಡರ್ ಐ ಮೀನ್ ವಿದಿನ್ ಆನ್ಲೈನ್ ಮೋಡ್ ಅಷ್ಟೇ. ಸೊ ಆನ್ಲೈನ್ ಮೋಡಲ್ಲಿ ಎಲ್ಲಿಗೆ ಅಪೀಲ್ ಮಾಡ್ತೀರಾ? ನಮ್ಮ ಕರ್ನಾಟಕದಲ್ಲಿ ಮಾಡೋದಾ? ಬಿಕಾಸ್ ವಿ ಆರ್ ಡೀಲರ್. ಇಲ್ಲಿ ಯಾರು ಬರ್ತಾರೆ, ಯಾರು ಮುಂದೆ ಬರ್ತಾರೋ, ಮೆಟೀರಿಯಲ್ ನಾನೇ ಓನರ್ ಅಂತ ಮುಂದೆ ಬರ್ತಾರೆ, ಅವ್ರು ಹೀ ಕ್ಯಾನ್ ಪೇ ದ ಟ್ಯಾಕ್ಸು ಎಲ್ಲ ಮಾಡ್ಕೋಬೋದು, ಆ ಥರ ಏನು ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಓಕೆ, ಬಟ್ ಇವಾಗ ಇವರು ಸೆಲ್ಲರ್ ರಿಸೀವರ್ ಏನಿದ್ದಾರೆ, ಬೈಯರ್ ಏನಿದೆ, ಈಸ್ ಆ್ಯಕ್ಚುಲಿ ಒಂದು ರೀತಿಯಲ್ಲಿ ಪ್ರಿನ್ಸಿಪಲ್ ಅಂತ ಹೇಳ್ಕೋಬೋದು. ಅವ್ರು ಆ್ಯಕ್ಚುಲಿ ಕಾಂಟ್ರಾಕ್ಟ್ ಫಾರ್ಮಿಂಗಲ್ಲಿ ಇರೋದು, ಕೇರಳದಿಂದ ಫಾರ್ಮಿಂಗ್ ಇವರೇ ಮಾಡಿಸಿ ತರಿಸೋದು, ಹಂಗಾಗಿ ಸೆಲ್ಲರ್ ಬೈಯರ್ಗಿಂತ ಜಾಸ್ತಿ ಪ್ರಿನ್ಸಿಪಲ್ ಏಜೆಂಟ್ ಅಥವಾ ಸಬಾರ್ಡಿನೇಟ್ ಈ ರೀತಿ ಒಂದು ರಿಲೇಷನ್ಶಿಪ್ ಇರೋದ್ರಿಂದ ದ ಬೈಯರ್ ಹ್ಯಾಸ್ ಕಮ್ ಫಾರ್ವರ್ಡ್ ಆ್ಯಂಡ್ ವಿ ಆರ್ ಅಪೀಲಿಂಗ್ ದ. ಸೊ ಆನ್ಲೈನ್ನಲ್ಲಿ ಟೆಂಪ್ರರಿ ಐ ಡಿ ಹಾಕಿ ನೋ ಮ್ಯಾನ್ಸ್ ಲ್ಯಾಂಡ್ ಏನಿದೆಯಲ್ಲ, ಬೈಯರ್ ಸೆಲ್ಲರ್ ಜುರಿಡಿಕ್ಷನ್ ಅಲ್ದಿರೋ ಜುರಿಡಿಕ್ಷನಿಂದ ನಮ್ಮದೇ ಜಿ ಎಸ್ ಟಿ ಲಾಗಿನ್ಗೆ ಅಪ್ಲೋಡ್ ಮಾಡಿದರೂ ಈಗ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಒನ್ ನೈಸ್ ಕೇಸ್, ನೈಸ್ ಎಕ್ಸಾಂಪಲ್ ಅಂತ ಅನ್ಸುತ್ತೋ ಅದಕ್ಕೆ ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.